ಕೋಟ್ಯಾಂತರ ಭಕ್ತಾದಿಗಳ ನಂಬಿಕೆಯ ದೇವರಾದಂಥ ತಿರುಪತಿ ತಿರುಮಲ ಒಂದು ದೇವಸ್ಥಾನದಲ್ಲಿ ತಯಾರು ಮಾಡುವಂತಹ ಈ ಪ್ರಸಾದದಲ್ಲಿ ದನದ ಕೊಬ್ಬಿನ ಅಂಶ ಮತ್ತು ಮೀನಿನ ಎಣ್ಣೆಯನ್ನು ಕಲಬೆರಕೆ ಮಾಡ್ತಾರೆ. ಏನು ಸರಬರಾಜು ಮಾಡ್ತಾ ಇದ್ದಾರೆ, ಗುತ್ತಿಗೆದಾರ ಏನು ಪಡಿತಿದ್ದಾರೆ, ಆ ಗುತ್ತಿಗೆದಾರರು ಆ ಹಿಂದೆ ಇದ್ದಂಥ ಯಾರು ಜಗನ್ಮೋಹನ್ ರೆಡ್ಡಿ ಸರ್ಕಾರ, YSR ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದರಲ್ಲಿ ಕಲಬೆರಕೆ ತುಪ್ಪ, ಕಲಬೆರಕೆ ದನದ ಕೊಬ್ಬು ಮತ್ತು ಮೀನಿನೆಣ್ಣೆ ಮಿಕ್ಸ್ ಮಾಡಿ ಕಲಬೆರಕೆ ಮಾಡಿ ಭಕ್ತಾದಿಗಳಿಗೆ ಲಡ್ಡನ್ನು ತಯಾರು ಮಾಡಿ ಏನು ಇವತ್ತು ವಿತರಣೆ ಮಾಡ್ತಾಯಿದ್ದಾರೆ ಅಂತೇಳಿ ಹಾಲಿ ಸರ್ಕಾರ ಏನಿದೆ ಇವತ್ತು ಚಂದ್ರಬಾಬು ನಾಯ್ಡು ಅವರು ಆರೋಪ ಮಾಡಿದ್ದಾರೆ. ಈ ಆರೋಪ ಸತ್ಯಾಸತ್ಯತೆ ಏನು, ಯಾಕೆ ಇವಾಗ ಆರೋಪ ಮಾಡ್ತಾಯಿದ್ದಾರೆ? ಹಿಂದೆ ವಿರೋಧ ಪಕ್ಷ ಇಲ್ಲ ಇರ್ಬೋದು, ಆದರೆ ಅವರು ಆರೋಪ ಮಾಡ್ಬೋದಾಗಿತ್ತಲ್ಲ. ಯಾವುದೇ ವಸ್ತು ಒಂದು ಆಹಾರ ಬಂದು ನಾವು ಪ್ರಸಾದನ ವಿನಿಯೋಗ ಏನು ಮಾಡ್ತೀವಿ ದೇವಸ್ಥಾನದಲ್ಲಿರ್ಬೋದು ಬೇರೆ ಕಡೆ ಇರ್ಬೋದು, ಆ ಪ್ರಸಾದನ ವಿನಿಯೋಗ ಮಾಡುವಾಗ ಅದನ್ನು ಮುಂಜಾಗ್ರತವಾಗಿ ಅದನ್ನು ತನಿಖೆ ಮಾಡುವಂಥ ಒಂದು ಸಮಸ್ಯೆ ಇರ್ತದೆ, ಕ್ವಾಲಿಟಿ ಕಂಟ್ರೋಲ್ ಅಂತೇಳಿ. ಆ ಕ್ವಾಲಿಟಿ ಕಂಟ್ರೋಲರ್ ಸಹ ಆ ಗುತ್ತಿಗೆದಾರರು ಮತ್ತು YSR ಕಾಂಗ್ರೆಸ್ ಜೊತೆ ಶಾಮೀಲಾಗಿದ್ರಾ? ಇದು ಸತ್ಯನಾ ಇಲ್ಲ ಅಸತ್ಯನಾ? ಯಾಕಂದರೆ ಇದು ನನ್ನ ಪ್ರಶ್ನೆ ಅಲ್ಲ, ಇಡೀ ಪ್ರಪಂಚದಲ್ಲಿ ಶ್ರೀಮಂತ ದೇವರು ಅಂತ ಹೇಳಿದ್ರೆ ನಮ್ಮ ಬಾಲಾಜಿ ವೆಂಕಟರಮಣ ಸ್ವಾಮಿ. ಯಾಕಂದರೆ ಅವ್ರ ದರ್ಶನ ಪಡಿಬೇಕಂದ್ರೆ ಪುಣ್ಯ ಮಾಡಿರ್ತಾರೆ, 3 ದಿನ 4 ದಿನ ಕೆಲಸ ಕಾರ್ಯ ಬಿಟ್ಟು ಸೆಡ್ಡುಗಳಲ್ಲಿ ಇರ್ತಾರೆ ಜನಸಾಮಾನ್ಯರು. ಕಾಲ್ನಡಿಗೆ ಜಾತಿಯಲ್ಲಿ ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲ, 100, 200, 300 ಕಿಲೋಮೀಟರ್ 300 ಕಿಲೋಮೀಟರ್ 600 ಕಿಲೋಮೀಟರ್ನಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಅಂತಹ ಭಕ್ತಾಧಿಕಾರಿಗಳಿಗೆ ಅಘಾತಕಾರಿ ಸುದ್ದಿ ನಿನ್ನೇನು ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿದ್ದಾರೆ, ಇದು ಸತ್ಯನ ಅಸತ್ಯನ ದೇವರನ್ನು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ದೇವರು ಒಬ್ಬರು ಇದ್ದಾರೆ ಅನ್ನೋ ಸತ್ಯ ಇದ್ದರೆ, ಭಕ್ತಾದಿಗಳಿಗೆ ದೇವ್ರ ಮೇಲೆ ನಂಬಿಕೆ ಅನ್ನೋದಿದ್ದರೆ, ಈ ಒಂದು ಲಾಡಲ್ಲಿ ಯಾರೇ ಕಲಬೆರಕೆ ಮಾಡಿದರೆ ಅವರ ವಂಶ ನಾಶ ಆಗ್ಬಿಡ್ತದೆ. ಯಾಕಂದರೆ ಒಬ್ರದ್ದು ಇಬ್ಬರದಲ್ಲ ಇದು, ಯಾಕಂದರೆ ನಂಬಿಕೆ ಮೇಲೆ ದೇವರು ಇರೋದು. ನಾವೇನು ಕೋಟ್ಯಾಧಿಪತಿಗಳೆಲ್ಲ ಹೋಗ್ತಾ ಇರೋದಲ್ಲಿಗೆ ಬಡವರು ಕೂಲಿ ಮಾಡೋರು ಹೋಗ್ತಾ ಇದ್ದೀವಿ, ಕೋಟ್ಯಾಧಿಪತಿಗಳು ಕ್ಯೂರಲ್ಲಿ ಹೋಗ್ತಾರೆ ಕ್ಯೂರಲ್ಲಿ ಬರ್ತಾರೆ. ಅದಕ್ಕೋಸ್ಕರ ತಿರುಪತಿ ಒಂದು ದೇವಸ್ಥಾನದ ಮೇಲೆ ಇವತ್ತು ಹಾಲಿ ಸರ್ಕಾರ ಚಂದ್ರಬಾಬು ನಾಯ್ಡು ಅವರು ಏನು ಆರೋಪ ಮಾಡಿದ್ದಾರೆ, ಈ ಆರೋಪ ಸತ್ಯಾಸತ್ಯತೆ ಏನಂತ ತಿಳಿಯಲು ಇಲ್ಲ CBIಗೇನೋ ಕೊಡಿ, ಇಲ್ಲ ಬೇರೆ ಯಾವ ಸಮಸ್ಯೆ ತನಿಖಾ ಸಮಸ್ಯೆ ಇದೆ ಪಾರದರ್ಶಕವಾಗಿ ಆಗಬೇಕು. ಇವಾಗೇನು ಆರೋಪ ಮಾಡಿದರೆ ಆ ಆರೋಪ ಸುಳ್ಳು ಅಂತೇಳಿ ಗೊತ್ತಾದರೆ ದೇವರಾಣಿ ಹೇಳಿದ್ರೆ ಆ ದೇವರೇ ಅವ್ರಿಗೆ ಶಿಕ್ಷೆ ಕೊಟ್ಟು ಜನಸಾಮಾನ್ಯರು ಸಾರ್ವಜನಿಕವಾಗಿ ಅವ್ರಿಗೆ ಭಕ್ತಾದಿಗಳೇ ಶಿಕ್ಷೆ ಕೊಡ್ತಾರೆ. ಆದರೆ ಹಿಂದೆ ಏನು ಜಗನ್ಮೋಹನ್ ರೆಡ್ಡಿ ಏನಾದ್ರು ತಪ್ಪು ಮಾಡಿದರೆ ಅವ್ರಿಗೂ ಸಹ ಸಾರ್ವಜನಿಕವಾಗಿ ಆ ದೇವ್ರ ಶಿಕ್ಷೆ ಕೊಡೋಕ್ಕನ್ನ ಭಕ್ತಾದಿಗಳಿಗೆ ಶಿಕ್ಷೆ ಕೊಡಲಿ, ಈ ಸತ್ಯಾಸತ್ಯತೆ ಹೊರಬರಲಿ, ಜನಸಾಮಾನ್ಯರು ಮತ್ತು ಭಕ್ತಾದಿಗಳ ಮೇಲೆ ಅಘಾತಕಾರಿ ಈ ಸುದ್ದಿಯನ್ನು ಏನಾಗಿದೆ ಅನ್ನೋದು ಸತ್ಯಾಸತ್ಯತೆ ತಿಳಿಬೇಕಂತೇಳಿ ಈ ಮೂಲಕ ಸರ್ಕಾರವನ್ನು ಮತ್ತು ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳನ್ನು